ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಾನು ಸಂದೇಶ ಅಕ್ಲಾಪುರ ಇಂದಿನ ಮುಖಾಮುಖಿ ಕಾರ್ಯಕ್ರಮದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಶಿವಮೊಗ್ಗ ಉತ್ತರ ಕನ್ನಡ ಜಿಲ್ಲಾ ಪ್ರತಿನಿಧಿ ಸ್ಥಾನದ ಅಭ್ಯರ್ಥಿಯಾಗಿರುವ ಕೆ ಎಸ್ ರವಿಕುಮಾರ್ ಅವರ ಬಗ್ಗೆ ಅವರ ಒಂದಷ್ಟು ವಿಚಾರಗಳ ಬಗ್ಗೆ ಇಂದಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ನಮಗೆ ರಾಜ್ಯ ಒಕ್ಕಲಿಗರ ಸಂಘದ ಬಗ್ಗೆ ಹಾಗೆ ಈ ಚುನಾವಣೆಯ ಬಗ್ಗೆ ಸ್ಪರ್ಧೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ಕೆ ಎಸ್ ರವಿಕುಮಾರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಕಾರ್ಯಕ್ರಮಕ್ಕೆ ಸರ್ ಧನ್ಯವಾದಗಳು ಹಾಗೆಯೇ ರವಿಕುಮಾರ್ ಅವರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡು ಬರೋದಾದರೆ ರವಿಕುಮಾರ್ ಅವರು ಬಿ ಎಸ್ ಸಿ ಎಲ್ ಎಲ್ ಬಿ ಪದವೀಧರರು ಹಾಗೆಯೇ ವಕೀಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಸಹ ಹೌದು ರವಿಕುಮಾರ್ ಅವರು ಹಾಗೆಯೇ ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಸಂಘದ ಮಾಜಿ ಹಾಗೂ ಹಾಲಿ ನಿರ್ದೇಶಕರು ಸಹ ಹೌದು ಮಾಜಿ ಆಂತರಿಕ ಲೆಕ್ಕ ಪರಿಶೋಧಕರಾಗಿ ಸಹ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಹಾಗೆಯೇ ಮೂಲತಃ ಇವರು ಕಮ್ಮರಡಿಯವರು ಸಹ ಹೌದು ರವಿಕುಮಾರ್ ಸರ್ ನೀವು ಕಮ್ಮರಡಿಯಿಂದ ಶಿವಮೊಗ್ಗಕ್ಕೆ ಬಂದಂತಹ ಈ ಬಾಳ ದಾರಿಯ ಪಯಣದ ಬಗ್ಗೆ ಆ ಒಂದಷ್ಟು ವಿಚಾರಗಳನ್ನು ನಮಗೆ ಹಿಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ಬೋದಾ ಮೊದಲನೇದಾಗಿ ಈ ದಿನ ನನಗೆ ಕರೆಯನ್ನು ಕೊಟ್ಟು ಈ ಒಂದು ವೇದಿಕೆಯನ್ನು ಕಲ್ಪಿಸಿದ ಟಿ ವಿ ಭಾರತ ಸಮಸ್ತ ಸಂಸ್ಥೆಯ ಎಲ್ಲ ವರ್ಗದವರಿಗೂ ನನ್ನ ಅನಂತವಾದ ಧನ್ಯವಾದಗಳು ಸರ್ ನಾನು ಮೂಲತಃ ತೀರ್ಥಹಳ್ಳಿ ತಾಲೂಕಿನ ಕಮ್ಮರ್ಡಿ ಕೆರೆಕಪ್ಪ ಗ್ರಾಮದ ಗಿಡ್ಡೇಗೌಡ ಸೀತಮ್ಮ ಅವರ ಏಕಮ್ಮ ಮೊದಲ ಪುತ್ರ ಶ್ರೀನಿವಾಸಗೌಡರ ಕೊನೆಯ ಪುತ್ರನಾಗಿದ್ದೇನೆ ಈಗ ನಾನು ಹುಟ್ಟು ನಮ್ಮ ಕುಟುಂಬದ ವರ್ಗದವರು ಕೆ ಗೊಡು ಕಡು ಪಡತನದಲ್ಲಿ ಕಮ್ಮರ್ಡಿ ಗ್ರಾಮದಲ್ಲಿ ಜೀವನ ಸಾಗಿಸ್ತಾ ಇದ್ದರು ನಮ್ಮ ಅಜ್ಜ ಅಜ್ಜಿ ಕಷ್ಟಪಟ್ಟು ನಮ್ಮ ತಂದೆಯನ್ನು ವಿದ್ಯಾವಂತನಾಗಿ ಮಾಡಿ ಇಂಜಿನಿಯರಿಂಗ್ ಪದವಿಯನ್ನು ಮಾಡಿಸಿಕೊಟ್ರು ಅದರ ಮೂಲಕ ನಾವು ಒಂದು ಮುಖ್ಯವಾಹಿನಿಗೆ ಬರುವಂಥ ವ್ಯವಸ್ಥೆಯಾಯಿತು ಓಕೆ ಹಾಗೆಯೇ ತಾವು ಸಹ ಸಾಕಷ್ಟು ಒಕ್ಕಲಿಗರ ಸಂಘದೊಂದಿಗೆ ಸಾಕಷ್ಟು ಅವಿನಭಾವ ಸಂಬಂಧವನ್ನು ಹೊಂದಿದಿರ ರಾಜ್ಯ ಒಕ್ಕಲಿಗರ ಸಂಘದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಆ ಸಂಘ ಸಂಘದ ಬಗ್ಗೆ ಏನು ಹೇಳ್ತೀರಾ ಇದೊಂದು ಒಕ್ಕಲಿಗ ಸಂಘ ಅಂತ ಹೇಳಿದರೆ ಇದು ಒಕ್ಕಲಿಗ ಸೀಮಿತ ಅಂತ ನಾವು ಅರ್ಥ ಮಾಡ್ಕೋಬಾರ್ದು ಇದು ಒಂದು ಸಂಘಟನೆ ಒಂದು ಜನಾಂಗದ ಸಂಘಟನೆ ಪೂರಕವಾಗಿ ರಚಿಸಲ್ಪಟ್ಟ ಒಂದು ವ್ಯವಸ್ಥೆ ಇದು ರಾಜ್ಯ ಒಕ್ಕಲಿಗರ ಸಂಘ ಒಂದು ಬಹುತ್ವಾದಕರವಾಗಿ ಬೆಳೆದಂಥ ಸಂಘ ಈ ಸಂಘವು ರಾಜ್ಯಾದ್ಯಂತ ಮಧ್ಯಮ ವರ್ಗ ಹಾಗೂ ಬಡವರಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ವೈದ್ಯಕೀಯವಾಗಿ ಅನುಕೂಲವಾಗಲಿ ಅಂತೇಳಿ ನಮ್ಮ ಪೂರ್ವಜರು ಕಟ್ಟಂಥ ಸಮ ಸಂಘ ಆಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಸಾಕಷ್ಟು ವರ್ಷಗಳಿಂದ ಆ ರಾಜ್ಯ ಒಕ್ಕಲಿಗರ ಸಂಘದೊಂದಿಗೆ ಒಡನಾಟವನ್ನು ಇಟ್ಕೊಂಡು ಬಂದಂಥವ್ರು ನೀವು ನೀವು ಮತ್ತು ಆ ಒಕ್ಕಲಿಗರ ಸಂಘದೊಂದಿಗೆ ಮೊದಲನೇದಾಗಿ ಬಾಂಧವ್ಯ ಬೆಳೆದಿದ್ದು ಹೇಗೆ ಆ ನೆನಪಿನ ಬಗ್ಗೆ ನಮ್ಮ ಜೊತೆಗೆ ಹಂಚ್ಕೊಳ್ಬೋದಾ ಸರ್ ಏನಿಲ್ಲ ನಾನು ಸುಮಾರು ಒಂದು ಎರಡು ದಶಕಗಳ ಹಿಂದೆ ನಾನು ನನ್ನ ವಕೀಲಿ ವೃತ್ತಿಯನ್ನು ನಾನು ಶಿವಮೊಗ್ಗದಲ್ಲಿ ಪ್ರಾರಂಭಿಸಿದಾಗ ನನ್ನ ನ್ಯಾಯಾಲಯದ ಮುಂದೆ ನಮ್ಮ ಒಂದು ಜನಾಂಗದ ಸಂಘ ಇತ್ತು ಇಲ್ಲಿ ಸಾಕಷ್ಟು ಜನ ಬಡವರು ಶ್ರೀಮಂತರು ಹಾಗೂ ಇತರೆ ಜನಗಳು ಬರೋ ಒಡ್ನಾಟಗಳ ನಾನು ಕಣ್ಣಲ್ಲಿ ನೋಡ್ತಾ ಇದ್ದೆ ಹಾಗಾಗಿ ಇದು ಈ ಒಂದು ಒಡನಾಟದಲ್ಲಿ ಕೆಲ ಕಡುಬಡುವರು ಸಮೇತ ಸಂಘಕ್ಕೆ ಶಾಲೆ ಕಾಲೇಜು ಹಾಸ್ಟೆಲ್ಗಳಿಗೆ ಭೇಟಿ ನೀಡ್ತಾ ಇದ್ದರು ಆಗ ನನಗೊಂದು ಏನು ಏನಾರು ಒಂದು ಕಿಂಚಿತ್ತು ಸಮಾಜಕ್ಕೆ ಸಹಾಯ ಮಾಡಬೇಕು ಅಂದಾಗ ನನಗೊಂದು ವೇದಿಕೆ ಅಥವಾ ಪ್ಲ್ಯಾಟ್ಫಾರ್ಮ್ ಬೇಕಾಗಿತ್ತು ಯಾಕೆಂದರೆ ಇಂಡಿವಿಜುವಲ್ ಆಗಿ ಒಂದು ಸಮಾಜ ಸೇವೆ ಮಾಡೋಕ್ಕೆ ಭಾಳ ಕಷ್ಟ ಆಗ್ತಿತ್ತು ಹಾಗಾಗಿ ಜಿಲ್ಲಾ ಒಕ್ಕಲಿಗರ ಸಂಘದ ಬಗ್ಗೆ ನನಗೆ ಸೆಳೆತ ಆಯಿತು ಓಕೆ ಹಾಗೆಯೇ ಯಾವುದೇ ಒಂದು ಸಂಘ ಅಥವಾ ಸಂಸ್ಥೆ ಅಂತ ಬಂದಾಗ ಅನುಭವ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನೀವು ಸಹ ಸಾಕಷ್ಟು ವರ್ಷಗಳಿಂದ ನಿರ್ದೇಶಕರಾಗಿ ಆ ಒಕ್ಕಲಿಗರ ಸಂಘದಲ್ಲಿ ಕಾರ್ಯವನ್ನು ನಿರ್ವಹಿಸ್ತೀರಾ ಆ ಅವಧಿಯ ಬಗ್ಗೆ ಆ ಅನುಭವದ ಬಗ್ಗೆ ನಮ್ಮೊಂದಿಗೆ ಹಂಚ್ಕೊಳ್ಬೋದಾ ಇದು ನೀವು ಹೇಳೋ ಒಳ್ಳೆಯ ಪ್ರಶ್ನೆ ಯಾಕಂದರೆ ನಾನು ಒಕ್ಕಲಿಗರ ಸಂಘಕ್ಕೆ ಒಂದು ಎರಡು ದಶಕಗಳ ಹಿಂದೆ ಒಳ ಸೇವೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ ಚುನಾವಣೆ ಎಂಬುದು ಒಂದು ನನ್ನ ಮುಂದೆ ಬಂತು ಆ ಸಂದರ್ಭದಲ್ಲಿ ನಾನು ಏಕಾಂಗಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಚುನಾವಣೆಗೆ ನಾನು ಜಯಶೀಲನೂ ಆದೆ ಅನಂತರ ದರಗಳಲ್ಲಿ ನನಗೊಂದು ಒಳ್ಳೆ ಸ್ಥಾನಮಾನ ಸಮಾಜ ಕೊಡ್ತು ಸಂಘ ಕೊಡ್ತು ಅಂತಂದ್ರಿಂದ ಸಮಾಜವನ್ನು ಸೇವೆ ಮಾಡೋಕ್ಕೆ ಶುರು ಮಾಡಿದೆ ನಾನು ಓಕೆ ಹಾಗೆಯೇ ಮತ್ತೊಂದು ಜವಾಬ್ದಾರಿಯುತ ಸ್ಥಾನ ಅಂತಲೇ ಹೇಳ್ಬೋದು ಆಂತರಿಕ ಲೆಕ್ಕ ಪರಿಶೋಧಕರಾಗಿ ಸಹ ಆ ಕಾರ್ಯವನ್ನು ನಿರ್ವಹಿಸಿದ್ರ ಆ ಜವಾಬ್ದಾರಿಯುತ ಸ್ಥಾನದ ಬಗ್ಗೆ ಅದರ ಅನುಭವದ ಬಗ್ಗೆ ನಮ್ಗೆ ತಿಳಿಸ್ಕೊಡ್ಬೋದಾ ಶಿವಮೊಗ್ಗದಲ್ಲಿ ಅದು ಜಿಲ್ಲಾ ಒಕ್ಕಲಿಗ ಸಂಘದಲ್ಲಿ ಒಂದು ಆಂತರಿಕ ಪರಿಶೋ ಲೆಕ್ಕ ಪರಿಶೋಧಕ ಕ ನಿರ್ದೇಶಕರು ಅಂದರೆ ಒಂದು ನನಗೆ ಒಂದು ಹೆಮ್ಮೆ ವಿಚಾರ ಯಾಕೆ ಅಂದರೆ ನನಗಿಂತ ಬಹಳ ಪ್ರಭಾವಶಾಲಿ ದೊಡ್ಡ ಕುಟುಂಬ ದೊಡ್ಡ ವಿದ್ಯಾವಂತರುಗಳು ಇದ್ದರೂ ಸಹ ನನಗೆ ಆ ಒಂದು ಅವಕಾಶ ನನಗೆ ಸಿಕ್ತು ಲಭಿಸ್ತು ಯಾಕೆ ಅಂದರೆ ಸನ್ಮಾನ್ಯ ಶ್ರೀ ದಿವಂಗತ ಎನ್ ಡಿ ವೆಂಕಟೇಶ್ನವರು ಪ್ರಥಮ ಬಾರಿಗೆ ನಮ್ಮ ಸಂಘದ ನಿರ್ದೇಶಕರು ಹಾಗೂ ಲೆಕ್ಕ ಪರಿಶೋಧಕರು ಮತ್ತು ಲೀಗಲ್ ಅಡ್ವೈಸರ್ ಆಗಿ ಕೆಲಸ ಮಾಡಿದರು ಅಂಥ ಸ್ಥಾನದಲ್ಲಿ ನನಗೆ ಅವಕಾಶ ಮಾಡೋಕ್ಕೆ ಸಿಕ್ಕಿದೆ ಅನ್ನೋದೇ ನನಗೊಂದು ಹೆಮ್ಮೆ ವಿಚಾರವಾಗಿದೆ ಮತ್ತು ಈ ವಿಚಾರದ ಪ್ರಕಾರ ನಾನು ಮತ್ತೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ನಾನು ಸಂಘಕ್ಕೆ ಹೋಗಬೇಕಾದ್ರೆ ಬೆಳೆ ಬೆರೆ ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳಿಗೆ ಉಚಿತ ಹಾಸ್ಟೆಲ್ ವ್ಯವಸ್ಥೆ ಇತ್ತು ನನಗೊಂದು ಇತರ ನಿರ್ದೇಶಕರ ಜೊತೆಗೂಡಿ ಒಂದು ವಿದ್ಯಾರ್ಥಿ ಬಡ ವಿದ್ಯಾರ್ಥಿಗಳಿಗೆ ಒಂದು ಉಚಿತವಾಗಿ ಹಾಸ್ಟೆಲ್ಲು ವ್ಯವಸ್ಥೆ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು ಈಗ ಅದನ್ನು ನನ್ನ ಕಾಲಾವಧಿಯಲ್ಲಿ ಇತರ ನಿರ್ದೇಶಕರು ಅಧ್ಯಕ್ಷರು ಅಧ್ಯಕ್ಷಕರು ಮತ್ತು ಸೆಕ್ರೆಟರಿಗಳ ಜೊತೆಗೆ ಈಗ ಹದಿಮೂರ ಸಂಖ್ಯೆಗೆ ತಂದಿಡೋ ಅಂಥ ಕಾರ್ಯದಲ್ಲಿ ನಾನು ಯಶಸ್ವಿಯಾಗಿದ್ದೀನಿ ಅಂತ ಹೆಮ್ಮೆ ಎಂದು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಆ ಬೇರೆ ಬೇರೆ ಸಂಸ್ಥೆಗಳಲ್ಲೂ ಸಹ ಒಕ್ಕಲಿಗರ ಶ್ರೇಯೋಭಿವೃದ್ಧಿಗೆ ಶ್ರಮವನ್ನು ಪಟ್ಟಿದ್ದೀರಾ ಆ ವಿಚಾರಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ಬೋದಾ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇತ್ತೀಚೆಗೆ ಕಾರಣಾಂತರಗಳಿದ್ದು ವಿಷಾದನೀಯವಾಗೂ ಜನಾಂಗ ಮತ್ತು ಜಾತಿ ಲೆಕ್ಕಾಚಾರಗಳು ಹೆಚ್ಚು ಇದೆ ಅಂಥ ಸಮಯದಲ್ಲಿ ನಾವು ಅನಿವಾರ್ಯವಾಗಿ ಒಕ್ಕಲಿಗ ಸಂಘದಲ್ಲಿ ಸಂಘಟನೆ ಮಾಡೋದು ಮತ್ತು ಒಂದು ಯಶಸ್ವಿಯಾಗಿ ಒಂದು ಹೋರಾಟ ಮಾಡುವಂಥ ಅನಿವಾರ್ಯತೆ ಬಂದುಬಿಟ್ಟಿದೆ ಹಾಗೆಯೇ ಸಹ ಒಂದು ಉತ್ತಮವಾದಂಥ ಒಂದು ಪ್ರಣಾಳಿಕೆಯನ್ನು ನಿರೂಪಿಸಿಕೊಂಡು ಆ ಚುನಾವಣಾ ಅಖಾಡಕ್ಕೆ ಇಳ್ದಿದ್ದೀರಾ ಆ ಪ್ರಣಾಳಿಕೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡು ಬರೋಣ ಅದರಲ್ಲಿ ಮೊದಲನೇದಾಗಿ ತಾಲೂಕು ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ವಸತಿ ನೆಲೆಗಳನ್ನು ರೂಪಿಸುವಂಥ ಒಂದು ಅದ್ಭುತವಾದಂಥ ಒಂದು ಕಾರ್ಯದ ಬಗ್ಗೆ ಕಾರ್ಯ ಕಾರ್ಯಯೋಜನೆಯನ್ನು ಹಾಕ್ಕೊಂಡಿದ್ದೀರಾ ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ ನಮಗೆ ಹೌದು ಸರ್ ಏನಂದರೆ ನಾನು ನಮ್ಮ ಜಿಲ್ಲಾ ಒಕ್ಕಲಿ ಸಂಘದಲ್ಲಿ ಒಂದು ವಿ ವಿಶಿಷ್ಟವಾದ ಮಾದರಿಯಲ್ಲಿ ಒಂದು ಬಾಲಕ ಬಾಲ ಬಾಲಕರ ಒಂದು ಹಾಸ್ಟೆಲನ್ನು ನಾವು ನಡೆಸ್ತಾ ಇದ್ದೀವಿ ಇದರ ಡಿವೈಡ್ ಆ್ಯಂಡ್ ರೂಲ್ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಂದಲೇ ವಿದ್ಯಾರ್ಥಿಗೋಸ್ಕರ ನಾವು ಈ ಒಂದು ಮಾದರಿಯಲ್ಲಿ ಅತಿ ಕಮ್ಮಿ ವೆಚ್ಚದಲ್ಲಿ ನಾವು ಹಾಸ್ಟೆಲನ್ನು ನಾವು ನಡೆಸ್ತಾ ಇದ್ದೀವಿ ಇದರ ಇದರ ಮೇಲೆ ನಮಗೆ ಒಂದು ಅಭಿಮಾನ ಮತ್ತು ಆಸಕ್ತಿ ಆಗಿಬಿಟ್ಟು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಹಳ್ಳಿಗಳಿದ್ದಾವೆ ಶಿವಮೊಗ್ಗ ಜಿಲ್ಲೆಗೆ ಯಾವುದಾದ್ರು ವಿದ್ಯಾಭ್ಯಾಸಕ್ಕೆ ಬರಬೇಕು ಅಂದರೆ ಕನಿಷ್ಠ ಎಂಬತ್ತು ಎಂಬತ್ತು ತೊಂಬತ್ತು ಕಿಲೋಮೀಟ್ರಿಂದ ಹಳ್ಳಿಗಾಡುಗಳಿಂದ ಬರಬೇಕಾಗ್ತದೆ ಅವರಿಗೆ ಉತ್ತಮವಾದ ಶಾಲೆ ಅಥವಾ ಕೋರ್ಸ್ಗಳು ಸಿಕ್ಕಿದರೆ ಉಳಿಯೋ ವ್ಯವಸ್ಥೆ ಇರೋದಿಲ್ಲ ಹಾಗಾಗಿ ಪ್ರತಿ ತಾಲೂಕಲ್ಲೂ ಇಂಥ ವ್ಯವಸ್ಥೆ ನಾವು ಮಾಡಿದರೆ ಪ್ರತಿ ಗ್ರಾಮದಲ್ಲೂ ಪ್ರತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಓದಿ ಮುಖ್ಯವಾಹಿನಿ ಬರೋಕ್ಕೆ ಆಗುತ್ತೆ ಅನ್ನೋ ಒಂದು ಕನಸಲ್ಲಿ ಈ ಯೋಜನೆಯನ್ನು ನಾನು ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಓಕೆ ಸರ್ ಹಾಗೆಯೇ ನಿಮ್ಮ ಪ್ರಕಾರ ಯಾವುದೇ ಒಂದು ಕೋರ್ಸ್ಗಳಲ್ಲಿ ಆ ಸೀಟುಗಳ ಲಭ್ಯತೆಯನ್ನು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸುಲಲಿತವಾಗಿ ತಿಳಿಸಿಕೊಡ್ಬೋದು ನಿಮ್ಮ ಕಾರ್ಯಯೋಜನೆಯ ಪ್ರಕಾರ ಇತ್ತೀಚೆಗೆ ಏನಾಗಿದೆ ಅಂದರೆ ನಮ್ಮ ರಾಜ್ಯ ಒಲಿ ಸಂಘದಲ್ಲಿ ಬರೀ ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಅಲ್ಲದೆ ಇತರೆ ಕೋರ್ಸುಗಳು ಲಭ್ಯತೆ ಇರುವುದು ಇರುವುದು ಗಮನಾರ್ಹ ಆದರೆ ಕಾ ಯಾವುದೋ ಕಾರಣಗಳಿಂದ ನಮ್ಮ ಸಮಾಜ ಜನ ಜನಗಳಿಗೆ ಆ ವಿಚಾರ ತಲುಪ್ತಾ ಇಲ್ಲ ಬಟ್ ಅದು ಯಾಕೆ ಏನೋ ಕಾರಣ ನನಗೆ ಗೊತ್ತಿಲ್ಲ ಬಟ್ ಆದರೆ ನಾನೊಂದು ಪ್ರಯತ್ನವನ್ನು ಮಾಡಬೇಕಂತಿದ್ದೀನಿ ಏನೆಂದರೆ ಕನಿಷ್ಠ ಐನೂರು ರೂಪಾಯಿ ಧನವನ್ನು ಪ್ರೆಸ್ ಕ್ಲಬ್ಬಿನಲ್ಲಿ ಪಾವತಿಸಿ ಒಂದು ಪ್ರೆಸ್ ಮುಖಾಂತರ ನಾನು ನಾ ಕಾಲೇಜಿನ ನಮ್ಮ ಸಂಘದಲ್ಲಿರುವಂಥ ವ್ಯವಸ್ಥೆಯನ್ನು ವಿಚಾರಧಾರೆಯನ್ನು ತಿಳಿಸಿದರೆ ಇತ್ತೀಚಿನ ದಿನಗಳಲ್ಲಿರುವಂಥ ಟಿ ವಿ ಪೇಪರು ಮೊಬೈಲು ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮೂಲಕ ಅತಿ ಹೆಚ್ಚು ಜನವನ್ನು ತಲುಪಿಟ್ಟು ಅದರ ಮಾಹಿತಿಯನ್ನು ನೀ ನಾನು ನೀಡಿದರೆ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ ಹಾಗೆಯೇ ಜಿಲ್ಲೆಯಿಂದ ಸಾಕಷ್ಟು ಜನ ಬೆಂಗಳೂರಿಗೆ ಕೆಲಸಕ್ಕಾಗಿ ವಿದ್ಯಾಭ್ಯಾಸಕ್ಕಾಗಿ ಹೋಗ್ತಾರೆ ಇಂಥ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಕೆಲಸಕ್ಕೆ ಹೋಗುವಂಥ ಅಭ್ಯರ್ಥಿಗಳಿಗೆ ಈ ಒಕ್ಕಲಿಗರ ಸಂಘದಿಂದ ಯಾವ ರೀತಿ ಸಹಾಯ ವಸ್ತುವನ್ನು ನೀಡ್ಬೋದು ನಿಮ್ಮ ಪ್ರಕಾರ ಸರ್ ಈಗ ನಮ್ಮ ಈಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಒಕ್ಕಲಿಗರ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಮಾತ್ರ ಇದೆ ಆದರೆ ಯಾವುದೇ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಅಥವಾ ಕೆಲಸ ಹುಡ್ಕೊಂಡು ಮಹಾನಗರಕ್ಕೆ ಬೆಂಗಳೂರಿಗೆ ಹೋದರೆ ಉಳಿಯುವ ಸಮಸ್ಯೆ ಇದೆ ಯಾರೇ ಮನೆಗೆ ಹೋದರೂ ಅವರಿಗೆ ಅಲ್ಲಿಯ ವ್ಯವಸ್ಥೆ ಅನ್ ಅವ್ಯವಸ್ಥೆ ಆಗುವಂಥ ವ್ಯವ ಇರೋದರಿಂದ ನಾನೊಂದು ಚಿಂತನೆ ಏನು ಮಾಡಿದ್ದೀನಿ ಅಂದರೆ ಅಂಥ ವಿದ್ಯಾರ್ಥಿಗಳಿಗೆ ಕನಿಷ್ಠ ಹದಿನೈದು ದಿವಸ ಉಳಿಯುವ ವ್ಯವಸ್ಥೆ ಮಾಡಿಕೊಟ್ಟು ಅವರಿಗೆ ಮುಂದಿನ ಅವರ ಕೆಲಸ ಕಾರ್ಯಗಳು ಮಾಡೋಕ್ಕೆ ಅನುಕೂಲ ಆಗಲಿ ಅಂತ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡಿದ್ದೀನಿ ಅದನ್ನು ಸಾಧ್ಯವಾದಲ್ಲಿ ಅತಿ ಶೀಘ್ರದಲ್ಲಿ ನಾನು ಮಾಡಬೇಕು ಅಂತ ಇದ್ದೀನಿ ಹಾಗೆಯೇ ಆಸ್ಪತ್ರೆಯಲ್ಲಿ ಸಹ ಆಸ್ಪತ್ರೆಯ ವೆಚ್ಚದಲ್ಲಿ ಒಂದಷ್ಟು ವಿನಾಯಿತಿಯನ್ನು ಕೊಡಿಸುವಂಥ ಒಂದು ಕಾರ್ಯ ಯೋಜನೆಯನ್ನು ಸಹ ಜಾರಿಗೆ ತರುವ ಒಂದು ಉದ್ದೇಶವನ್ನು ಸಹ ಹೊಂದಿದ್ದೀರಾ ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ ಸರ್ ಇದು ನಮ್ಮ ರಾಜ್ಯ ಒಕ್ಕಲಿ ಸಂಘದ ಒಂದು ವಿಶಿಷ್ಟತೆ ಏನು ಅಂದರೆ ಇಡೀ ದೇಶದಲ್ಲೇ ನಮ್ಮ ಸಂಸ್ಥೆ ಕಿಮ್ಸ್ ಕೆಂಪೇಗೌಡ ಆಫ್ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಸೈನ್ಸ್ ಇಲ್ಲಿ ಸಾಕಷ್ಟು ಸೌಲಭ್ಯ ನಮ್ಮ ಸಮಾಜದ ಬಾಂಧವರಿಗೆ ಮತ್ತು ಸದಸ್ಯರಿಗಿದೆ ಅದೇನೆಂದರೆ ಶೇಕಡಾವಾರು ಐದರಿಂದ ಶೇಕಡಾವಾರು ನಾ ಇಪ್ಪತ್ತೈದು ಮೂವತ್ತು ನಲವತ್ತು ಶೇಕಡಾವಾರವರೆಗೂ ಒಂದು ಟ್ರೀಟ್ಮೆಂಟ್ನಲ್ಲಿ ಅವರಿಗೆ ಡಿಸ್ಕೌಂಟ್ ಇದೆ ಅದು ಹೇಗೆ ಅಂತ ಹೇಳಿದರೆ ಅಜೀವ ಸದಸ್ಯತ್ವ ಹೊಂದಿದವರಿಗೆ ಆ ಒಂದು ಕಾರ್ಡಿನ ಮೂಲಕ ತಮ್ಮ ಕಾರ್ಡಿನಲ್ಲಿರುವ ಸದಸ್ಯ ಸಂಖ್ಯೆ ಅಥವಾ ಕ್ರಮ ಸಂಖ್ಯೆ ಹೇಳಿದರೆ ಗಣಿಕೃತದಲ್ಲಿ ನೋಂದಣಿಯಾಗಿ ಅವರಿಗೆ ಡಿಸ್ಕೌಂಟ್ ಆಗ್ತದೆ ಆದರೆ ನಾವು ಯಾವುದೇ ಇನ್ಶೂರೆನ್ಸ್ ಅಥವಾ ಬೇರೆ ಆಸ್ಪತ್ರೆಗಳಲ್ಲಿ ನಾವು ಕ ಚಿಕಿತ್ಸೆ ಮಾಡಿದರೆ ಕನಿಷ್ಠ ಐದರಿಂದ ಹತ್ತು ಪರ್ಸೆಂಟ್ ಅವರಿಗೆ ಅವರಿಗೆ ಡಿಸ್ಕೌಂಟ್ ಆಗ್ತದೆ ಆದರೆ ನಮ್ಮ ಕಿಮ್ಸ್ ಹಾಸ್ಪಿಟ್ಲಲ್ಲಿ ಕಾಯಿಲೆಗೆ ಅನುಗುಣವಾಗಿ ನಿಮಗೆ ಸಿಗುತ್ತೆ ಈ ಮಾಹಿತಿಯನ್ನು ನಮ್ಮ ಹೆಚ್ಚಿನ ಸದಸ್ಯರಿಗೆ ಗಮನಕ್ಕಿಲ್ದೇ ಇರುವುದು ಶೋಚನೀಯ ಆಗಿದೆ ಓಕೆ ಹಾಗೆಯೇ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ನೌಕರಿಯ ಬಗ್ಗೆ ಮಾಹಿತಿಯನ್ನು ಯಾವ ರೀತಿ ಅವರಿಗೆ ಸದುಪಯೋಗವಾಗುವಂತೆ ನೀಡ್ಬೋದು ನಿಮ್ಮ ಪ್ರಕಾರ ಉದಾಹರಣೆಗೆ ಯಾರೇ ಯಾವುದೇ ಕಾಲಕ್ಕೂ ಭೂಮಿ ದೊಡ್ಡದಾಗಲ್ಲ ಆಸ್ತಿ ಡಿವೈಡ್ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಯಾಕೆಂದರೆ ನಾವು ಒಂದು ಕುಟುಂಬದಲ್ಲಿ ಒಬ್ಬ ಅಪ್ಪ ಇಬ್ಬರು ಮಕ್ಕಳಿದ್ರೆ ನಂತರದ ನಾಲ್ಕು ಐದು ಹೋಗ್ತದೆ ಐದು ಎಕರೆ ಇದ್ದರೆ ಬರ್ತಾ ಬರ್ತಾ ಎರಡು ಒಂದು ಅರ್ಧ ಎಕರೆ ಬರ್ತದೆ ಬ ಬ ಆದರೆ ಒಬ್ಬ ವಿದ್ಯಾರ್ಥಿನ ವಿದ್ಯಾಭ್ಯಾಸ ಕೊಡಿಸಿ ಒಬ್ಬ ನೌಕರಿಯಾಗಿ ಮಾಡಿದರೆ ಹತ್ತಾರು ಜನ ವಿದ್ಯಾಭ್ಯಾಸ ಮಾಡಿ ಕುಟುಂಬದವರು ಮುಖ್ಯವಾಹಿನಿಗೆ ಬರ್ತಾರೆ ಹಾಗಾಗಿ ನನ್ನ ಮೊದಲನೇ ಆದ್ಯತೆ ಏನಂದರೆ ನಮ್ಮ ಸಮಾಜದ ಜನರಿಗೆ ಅದರಲ್ಲೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅತಿ ಹೆಚ್ಚು ವಿದ್ಯಾಭ್ಯಾಸ ಕೊಟ್ಟು ಮುಖ್ಯವಾಣಿ ತರಬೇಕು ಅನ್ನೋದು ನನ್ನ ಮೊದಲ ಗುರಿಯಾಗಿದೆ ಹಾಗೆಯೇ ಯಾವುದೇ ಒಂದು ಜನಾಂಗಕ್ಕೆ ಒಗ್ಗಟ್ಟು ಮತ್ತು ಏಕತೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ನಿಮ್ಮಿಂದ ನಿಮ್ಮ ಜನಾಂಗಕ್ಕೆ ಈ ಒಗ್ಗಡಿಸುವ ಕೆಲಸ ಮತ್ತು ಆ ಏಕತೆಯನ್ನು ಕಾಪಾಡಿಕೊಳ್ಳುವ ಕೆಲಸವನ್ನು ಯಾವ ರೀತಿ ಮಾಡ್ಬೋದು ನಿಮ್ಮ ನಿಮ್ಮಿಂದ ಏಕತೆ ಅಂತ ಹೇಳಿದ್ರೆ ನಾವು ಮೊದಲನೇದಾಗಿ ಎಲ್ಲರೂ ಮುಖ್ಯವಾಹಿನಿಗೆ ತರುವಂಥದ್ದು ಮತ್ತು ಅವರಿಗೆ ವಿದ್ಯಾಭ್ಯಾಸ ಕೊಡಿಸುವುದು ನಮ್ಮ ಮೊದಲ ಆದ್ಯತೆಯಾಗಿರುತ್ತೆ ಎಲ್ಲಿ ನಾವು ವಿದ್ಯಾರ್ಥಿಯನ್ನು ನಾವು ಅತಿ ಹೆಚ್ಚು ನಾವು ವಿದ್ಯಾಭ್ಯಾಸ ಮಾಡಿ ಒಂದು ಗಾದೆ ಇದೆ ದೇಶ ಓದು ಇಲ್ಲ ಕೋಶ ಓದು ಅಂತೇಳಿ ಹಾಗಾಗಿ ಅಟ್ಲೀಸ್ಟ್ ನಾವು ವಿದ್ಯಾಭ್ಯಾಸ ಮಾಡಿಸಿ ಅವರಿಗೊಂದು ಮುಖ್ಯವಾಹಿನಿಗೆ ತಂದರೆ ಒಂದು ಏಕತೆಯನ್ನು ತರ್ತೀವಿ ನಮ್ಮಲ್ಲಿರುವ ಜ್ಞಾನಾರ್ಧನೆಯಿಂದ ನಾವು ತಪ್ಪು ತಿಳುವಳಿಕೆ ಅಥವಾ ದ್ವೇಷ ಅಸೂಯನ್ನು ಕಮ್ಮಿ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ ಹಾಗೆಯೇ ತಾವೀಗ ಶಿವಮೊಗ್ಗ ಮತ್ತು ಉತ್ತರ ಕರ್ನಾಟಕದ ಪ್ರತಿನಿಧಿಯಾಗಿ ಸ್ಪರ್ಧೆ ಮಾಡ್ತಾಯಿದ್ದೀರಾ ಶಿವಮೊಗ್ಗಕ್ಕೆ ಕೊಟ್ಟಷ್ಟೇ ಪ್ರಾಮುಖ್ಯತೆಯನ್ನು ಉತ್ತರ ಕರ್ನಾಟಕಕ್ಕೂ ಸಹ ಕೊಡಬೇಕಾಗತ್ತೆ ನಿಮ್ಮಿಂದ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ಕಾಣ್ಬೋದು ಮುಖ್ಯವಾಗಿ ಉತ್ತರ ಕನ್ನಡ ನನಗೆ ರಾಜಕೀಯ ಮತ್ತು ಶೈಕ್ಷಣಿಕವಾಗಿ ಜನ್ಮ ನೀಡಿದ ಊರಾಗಿದೆ ಯಾಕೆಂದರೆ ಬಾಲ್ಯ ಜೀವನ ಮತ್ತು ಹೈಸ್ಕೂಲ್ ಡಿಗ್ರಿ ಇದನ್ನು ನಾನು ಉತ್ತರ ಕನ್ನಡದಲ್ಲೇ ನಾನು ಮಾಡಿದ್ದೆ ಆ ಸಮಯದಲ್ಲಿ ನಾನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಂಬ ಹೊನ್ನಾವರ ಕಾಲೇಜಿನಲ್ಲಿ ಬಿ ಎಸ್ ಸಿ ಪಿ ಸಿ ಎಮ್ ಪದವಿ ಓದ್ತಿರುವಾಗ ಕನಿಷ್ಠ ಜನಸಂಖ್ಯೆ ಇದ್ದ ಒಕ್ಕಲಿಗನಾದ ನಾನು ಅಲ್ಲಿ ವಿದ್ಯಾರ್ಥಿ ನಾಯಕನಾಗಿ ಆಯ್ಕೆಯಾದೆ ನಂತರದಲ್ಲಿ ನನ್ನ ಅದೃಷ್ಟವೋ ದುರಾದೃಷ್ಟವೋ ಇಲ್ಲ ಪುಣ್ಯವೋ ಗೊತ್ತಿಲ್ಲ ಅಲ್ಲಿಯ ನ ಗೇರ್ಸಪ್ಪ ಎಂಬ ಬಸ್ತಿಕೇರಿ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿ ಆಯ್ಕೆ ಇದೆ ಇದು ಉತ್ತರ ಕನ್ನಡದಲ್ಲೇ ಮ ಅತಿ ಹೆಚ್ಚು ಮತದಿಂದ ಜಯಗಳಿಸಿದ ಏಕೈಕ ವ್ಯಕ್ತಿ ಅಂತ ನಾನು ಹೇಳ್ತೀನಿ ಯಾಕೆಂದರೆ ನನ್ನ ಕ್ಷೇತ್ರದಲ್ಲಿ ಸಂಖ್ಯೆವಾರು ಈಗಿನ ಲೆಕ್ಕಾಚಾರ ಪ್ರಕಾರ ಜನಾಂಗೀಯವಾಗಿ ಚುನಾವಣೆ ಮಾಡುವುದಾದರೆ ನನ್ನ ತಂದೆ ತಾಯಿ ಅಕ್ಕನ ನಾಲ್ಕೇ ಓಟಿರುವಂಥ ಜಾಗದಲ್ಲಿ ಅತಿ ಹೆಚ್ಚು ಮತವನ್ನು ಪಡೋದು ನಾನು ಜಯಶೀಲನಾಗಿದ್ದೆ ಹಾಗಾಗಿ ಉತ್ತರ ಕನ್ನಡನ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಮತ್ತು ಉತ್ತರ ಕನ್ನಡದಲ್ಲಿ ನಮ್ಮ ಜನಾಂಗದ ಅವರು ಅತಿ ಹೆಚ್ಚು ಕಡು ಬಡವರಿದ್ದಾರೆ ಅವರಿಗೆ ಯಾವುದೇ ರೀತಿಯ ವಿದ್ಯಾಭ್ಯಾಸದ ಬಗ್ಗೆ ಮಾಹಿತಿ ಇಲ್ಲದೆ ಕೊರತೆಯಿಂದ ಭಾಳ ಹಿಂದುಳಿದಿದ್ದಾರೆ ಮೊದಲನೇದಾಗಿ ಅವರಿಗೆಲ್ಲರಿಗೂ ನಾನು ವಿದ್ಯಾರ್ಜನೆಯನ್ನು ಅವಕಾಶವನ್ನು ಮಾಡಿಕೊಟ್ಟು ಅವರನ್ನು ಮುಖ್ಯವಾಹಿನಿಗೆ ತಂದುಬಿಟ್ಟು ಶಿವಮೊಗ್ಗ ಬೆಂಗಳೂರು ಹಾಗೂ ಬೆಂಗಳೂರು ಈ ಥರ ಮೇಲ್ದರ್ಜೆ ಇರುವಂಥ ಊರುಗಳಿಗೆ ಬಿ ಮತ್ತು ಉತ್ತರ ಕನ್ನಡಕ್ಕೆ ಬಿಡ್ಜಾಗಿ ಬಿಟ್ಟು ನಾನು ಕೆಲಸ ಮಾಡಬೇಕಂತ ನನ್ನ ಆಸೆ ಇದೆ ಸರ್ ಇಷ್ಟೊತ್ತು ನಿಮ್ಮ ಪ್ರಣಾಳಿಕೆಗಳ ವಿಚಾರಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ ಈಗ ಚುನಾವಣೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೋಣ ಚುನಾವಣೆ ಅಂದಾಕ್ಷಣ ಅಲ್ಲಿ ಒಂದಷ್ಟು ಹಣದ ಹೊಳೆ ಹರಿಯುತ್ತೆ ಬೇರೆ ಬೇರೆ ವಿಚಾರಗಳು ಅಲ್ಲಿ ನಡೆಯುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಚುನಾವಣೆಯಲ್ಲಿ ಆ ಥರದ್ದು ಯಾವುದಾದ್ರು ವಿಚಾರಗಳು ನಡೆಯುತ್ತಾ ನಮಗೆ ಮಾಹಿತಿ ನೀಡಬೋದ ಇದ್ರ ಬಗ್ಗೆ ಇದರಲ್ಲಿ ಏನು ತಿಳುವಂಥ ವಿಚಾರ ಏನಲ್ಲ ಈಗ ನಾವು ಕಾಣ್ತಿರುವಾಗೆ ಹಣದ ಹೊಳೆ ಹರಿತಾ ಇದೆ ಹರಿಯತ್ತೆ ಆದರೆ ಜನಗಳಲ್ಲಿ ಒಂದು ಬಂದು ಹೋಗ್ಬಿಟ್ಟಿದೆ ಏನು ಅಂತ ಹೇಳಿದ್ರೆ ಚುನಾವಣೆ ಅಂದರೆ ಹಣ ಬೇಕು ಅಂತೇಳಿ ಆದರೆ ನಾನು ನನ್ನ ಅನಿಸಿಕೆ ಪ್ಲಸ್ ನನ್ನ ನಾನು ಹೇಳೋದೇ ಹೇಳೋದಂದರೆ ಈ ಚುನಾವಣೆಗೆ ಯಾವುದೇ ರೀತಿಯ ಹಣದ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಚುನಾವಣೆ ಸಾರ್ವತ್ರಿಕ ಚುನಾವಣೆಗೂ ಇದಕ್ಕೂ ವಿಭಿನ್ನವಾಗಿದೆ ಸಾರ್ವತ್ರಿಕ ಚುನಾವಣೆ ಒಂದು ಸಿದ್ಧಾಂತದ ಅಡಿಯಲ್ಲಿ ನಡೆಯುತ್ತೆ ಉದಾಹರಣೆಗೆ ಬಿ ಜೆ ಪಿಯವರು ಹಿಂದುತ್ವದಲ್ಲಿ ಹೋಗ್ತಾರೆ ಕಾಂಗ್ರೆಸ್ನವರು ಜಾತ್ಯಾತೀತ ನಿಲುವನ್ನು ಪಡಿತಾರೆ ಕಾಂಗ್ರೆಸ್ ಜೆ ಡಿ ಎಸ್ನವರು ರೈತ ಮತ್ತು ಕೆಳವರ್ಗದವರು ಕಾರ್ಮಿಕರು ಅಂತ ಹೋರಾಡ್ತಾರೆ ಇಲ್ಲಿ ಸೈದ್ಧಾಂತಿಕವಾಗಿ ಚುನಾವಣೆ ನಡೆಸುವಾಗ ಅವರ ಒಂದು ಮೇಲ್ಗೆ ಸಾಧನೆಗೆ ಹಣ ಬೇಕಾಗುತ್ತೆ ಪ್ರತಿಯೊಂದು ಸ ಪಕ್ಷಕ್ಕೂ ಅವರದೇ ಆದ ಒಂದು ಒಂದು ಫೈನಾನ್ಸ್ ಬ್ಯಾಂಕಿಂಗ್ ಇರುತ್ತೆ ಆ ಫೈನಾನ್ಸ್ ಬ್ಯಾಂಕಿಂದ ತಮ್ಮ ಅಭ್ಯರ್ಥಿಗಳಿಗೆ ಪಾರ್ಟಿ ಫಂಡ್ ಅಥವಾ ಅಲ್ಲಿದ್ದಂಥ ಅಭಿಮಾನಿಗಳು ಕಣ್ ಅವರಿಗೆ ಕ್ಯಾಂಡಿಡೇಟ್ಗಳಿಗೆ ನೀಡಿ ನಂತರ ಒಂದನೇ ಕಾಲು ಭಾಗನ ಅಭ್ಯರ್ಥಿಗಳು ಹಾಕ್ಕೊಂಡು ತಮ್ಮ ಸೈದ್ಧಾಂತಿಕ ನಿಲುವನ್ನು ಮೇಲ್ಗೈ ಮಾಡ್ಕೊಂಡು ಹೋರಾಟ ಮಾಡ್ತಾರೆ ಆದರೆ ಈ ನಮ್ಮ ವಕಲಿ ಸಂಘ ಚುನಾವಣೆ ಜನಾಂಗೀಯ ಚುನಾವಣೆ ಈ ಈ ಚುನಾವಣೆಯಲ್ಲಿ ನಾವು ನೀವು ಎಲ್ಲರೂ ಹಾಕಿರುವಂಥ ಷೇರು ಒಂದು ಸಾವಿರ ರೂಪಾಯಿಯಿಂದ ನಾವು ನಮ್ಮ ಸಂಸ್ಥೆಯನ್ನು ಕಟ್ಟಿದ್ದೀವಿ ಇಲ್ಲಿ ನಾವು ಹಣವನ್ನು ಏನಾದರೂ ಖರ್ಚು ಮಾಡಿದರೆ ಅಥವಾ ಪೋಲ್ ಮಾಡಿದರೆ ಆ ಹಣವನ್ನು ನಾವು ತೆಗಿಯೋಕ್ಕೆ ಬೇರೆ ಯಾವುದೇ ರಾಷ್ಟ್ರೀಯ ಪಕ್ಷದಲ್ಲಿ ಅಥವಾ ಬೇರೆ ಆಫೀಸ್ನಲ್ಲಿ ತೆಗಿಯೋಕ್ಕಾಗಲ್ಲ ನನ್ನ ಸಂಘದಲ್ಲೇ ತೆಗಿಬೇಕು ಇಂಥ ಸಂದರ್ಭದಲ್ಲಿ ನಾವು ಹಣ ಹಾಕೋದ್ರಿಂದ ನಮ್ಮ ಸಂಸ್ಥೆಯನ್ನು ನಾವೇ ಮಾರ್ಕೊಂಡು ನಾವೇ ದುರ್ಬಲರಾಗ್ತೀವಂತ ಈ ಸನ್ನಿವೇಶ ಹೇಳ್ತೀನಿ ಹಾಗಾಗಿ ಈ ಚುನಾವಣೆಯನ್ನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಹಣದ ರಹಿತ ನಾವು ಚುನಾವಣೆ ಮಾಡಬೇಕು ಅಂತ ನನ್ನ ಅನಿಸಿಕೆ ಓಕೆ ಹಾಗೆಯೇ ಆ ಈ ಸಮಯದಲ್ಲಿ ಆ ಜನಾಂಗಕ್ಕೆ ಸಂಘ ಅನ್ನೋದು ಎಷ್ಟು ಮುಖ್ಯವಾಗುತ್ತೆ ಸಂಘದಿಂದ ಏನೇನು ಪ್ರಯೋಜನಗಳಾಗುತ್ತೆ ಜನಾಂಗಕ್ಕೆ ಸಂಘ ಜನ ಯಾಕೆ ಬೇಕು ಅಂತೇಳಿದ್ರೆ ಒಂದು ಸರ್ಕಾರ ಸವಿಸ್ತಾರವಾಗಿ ಎಲ್ಲ ಕೆಲಸಗಳೂ ಮಾಡ್ತವೆ ರಸ್ತೆ ಮನೆ ನೀರು ವಿದ್ಯಾಭ್ಯಾಸ ಎಲ್ಲ ಥರದ ವ್ಯವಸ್ಥೆಯೂ ಮಾಡುತ್ತವೆ ಆದರೆ ನೇರವಾಗಿ ಪರ್ಟಿಕ್ಯುಲರ್ ಆಗಿ ಇಂಥ ವ್ಯಕ್ತಿಗಳೆಂತ ಮಾಡಿ ಹುಡುಕೋದು ಭಾಳ ಕಷ್ಟ ಆಗ್ತದೆ ಯಾಕೆಂದರೆ ಸಮುದ್ರದಲ್ಲಿ ಸಣ್ಣ ಮೀನು ಹಿಡ್ದಂಗೆ ಆಗ್ಬಿಡ್ತದೆ ಹಾಗಾಗಿ ನಾನು ಹೇಳೋದೇನು ಅಂದರೆ ಜನಾಂಗ ಒಂದು ಆ ಜನಾಂಗದಲ್ಲಿ ಹತ್ತಿರದಲ್ಲಿರುವ ಬಡ ಹಾಗೂ ಕೃಷಿ ಕೃಷಿ ಕಾರ್ಮಿಕರ ಮಕ್ಕಳನ್ನು ಉತ್ತೇಜನ ಮಾಡಲು ಮತ್ತು ಸಂಘಟನೆ ಮಾಡಲು ಯಾಕಂದರೆ ಪ್ರಾಂತ್ಯವಾರು ನಮ್ಮ ಜನಾಂಗ ಚದುರು ಹೋಗಿರೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ಸೈದ್ಧಾಂತಿಕವಾಗಿ ಅವರಿಗೆ ಬೆನ್ನೆಲಬಗೆ ನಿಲ್ಲಕ್ಕೆ ಸಂಘದ ಅವಶ್ಯಕತೆ ಇದೆ ಅಂತ ನಾನು ಹೇಳ್ತಾ ಇಷ್ಟಪಡ್ತೀನಿ ಓಕೆ ಹಾಗೆಯೇ ನಿಮ್ಮ ಸಂಘಕ್ಕೆ ಇತ್ತೀಚೆಗೆ ಸರ್ಕಾರದಿಂದ ಆಡಳಿತಾಧಿಕಾರಿಗಳನ್ನು ಸಹ ನೇಮಕ ಮಾಡಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಈಗಾಗಲೇ ನಾನು ಮುಂಚೆ ಹೇಳ್ದಂಗೆ ಸಂಘದ ಚುನಾವಣೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಹಣವನ್ನು ಪೋಲ್ ಮಾಡಿಬಿಟ್ಟು ಚುನಾವಣೆ ಗೆಲ್ತಾ ಇದ್ದಾರೆ ಇಲ್ಲಿ ಅತಿ ಹೆಚ್ಚು ವ್ಯಾಪಾರ ವ್ಯಾಪಾರ ಮನೋಭಾವ ಇರುವಂಥ ವ್ಯಕ್ತಿಗಳು ಚುನಾವಣೆ ನಿಲ್ತಾ ಇದ್ದಾರೆ ಅವರ ನಿಲುವು ಏನಾಗಿರುತ್ತೆ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ವೆಸ್ಟ್ಮೆಂಟ್ ಮತ್ತು ರಿಕವರಿ ಅಂತೇಳಿ ಯಾ ಎಲ್ಲಿಯವರೆಗೂ ನಾವು ಒಂದು ಈ ಸಿದ್ಧಾಂತದ ಅಡಿಯಲ್ಲಿರುವ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ತೀವಿ ಅಲ್ಲಿವರೆಗೂ ನಾವು ಈ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ ಉದಾಹರಣೆಗೆ ನಾವು ಒಂದು ಹೋಟೆಲ್ ಉದ್ಯಮ ನಡೆಸಬೇಕು ಅಂದರೆ ಆ ಹೋಟೆಲ್ ಉದ್ಯಮದಲ್ಲಿ ಆ ವ್ಯಕ್ತಿಗೆ ಅಡುಗೆ ಮಾಡೋದು ಅಥವಾ ಇನ್ನಿಂತ ಕಾರ್ಯಚಟುವಟಿಕೆ ಮಾಡುವಂಥ ಅನುಭವ ಬೇಕಾಗ್ತದೆ ಹಾಗೆ ಮೆಕ್ಯಾ ಒಂದು ಗ್ಯಾರೇಜ್ ಓಪನ್ ಮಾಡಬೇಕು ಅಂದರೆ ಆ ವ್ಯಕ್ತಿಗೆ ವಾಹನದ ಬಿಡಿಭಾಗಗಳು ಮತ್ತು ಟೂಲ್ಸ್ ಬಗ್ಗೆ ಮಾಹಿತಿ ಇರಬೇಕಾಗ್ತದೆ ಹಾಗೆ ಒಂದು ಜನಾಂಗೀಯ ಒಂದು ಸಂಘ ನಡೆಸಬೇಕು ಅಂದರೆ ಆ ಜನಾಂಗದ ಬಗ್ಗೆ ಅರಿವು ಇರಬೇಕಾಗ್ತದೆ ಹೇಗೆ ಅರಿವು ಬೇಕು ಅಂದರೆ ಒಂದು ಸಂಘ ಬೇಕಾಗಿರೋದು ನೆರವು ಬೇಕಾಗಿರೋದು ಮಧ್ಯಮ ವರ್ಗ ಹಾಗೂ ಅದರ ಕೆಳಗಿ ಕೆಳವರ್ಗದಂಥ ಜನಾಂಗದವರಿಗೆ ನಾವು ಅಂಥ ವ್ಯಕ್ತಿಗಳನ್ನ ಅಂಥ ಅನುಭವ ಇರುವಂಥ ಅಂಥ ಸಂಪರ್ಕ ಇರುವಂಥವರ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡಿದರೆ ಸಂಘದ ಶ್ರೇಯ ಅಭಿವೃದ್ಧಿ ಮತ್ತು ಸಂಘಟನೆ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಥವಾ ನಾವು ಹಣ ಇದ್ದವರನ್ನು ಅಥವಾ ವ್ಯಾಪಾರ ಮನೋಭಾವ ಇದ್ದವರನ್ನು ನಾವು ಏನು ಆಯ್ಕೆ ಮಾಡಿದರೆ ಇನ್ನೂ ನಾವು ಹತ್ತು ವರ್ಷ ಆದರೂ ನಿರಂತರವಾಗಿ ಇದು ನಮಗೆ ಆಡಳಿತಗಾರ ಇರುವುದು ಶಾಶ್ವತ ಆಗಿರುತ್ತೆ ಓಕೆ ಹಾಗೆಯೇ ತಾವು ವಕೀಲ ವೃತ್ತಿ ನಿರತರಾಗಿ ಸಂಘಕ್ಕೆ ಮತ್ತು ನಿಮ್ಮ ಜನಾಂಗಕ್ಕೆ ಯಾವ ರೀತಿ ಒಂದು ಸಹಕಾರವನ್ನು ನೀಡಿದ್ದೀರಾ ಕೊಡುಗೆಗಳನ್ನು ನೀಡಿದ್ದೀರಾ ನಾನು ಸುಮಾರು ಒಂದೂವರೆ ಎರಡು ದಶಕಗಳಿಂದ ಶಿವಮೊಗ್ಗ ನ್ಯಾಯಾಲಯದಲ್ಲಿ ವಕೀಲನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇಲ್ಲಿ ನಾನು ಮೊದಲನೇ ನಾನು ಮಾಡಿದ ಮೊದಲ ಕೆಲಸ ಅಂದರೆ ನಮ್ಮ ಹಿರಿಯ ವಕೀಲರು ಮತ್ತು ಕಿರಿಯ ವಕೀಲರ ಇತರ ವಕೀಲರ ಜೊತೆಗೆ ಸೇರಿಕೊಂಡು ಒಂದು ಜಿಲ್ಲಾ ಒಕ್ಕಲಿಗರ ವಕೀಲರ ವೇದಿಕೆಯನ್ನು ಒಂದನ್ನು ಶ ನಾವು ಮಾಡಿದ್ದೀವಿ ಇದರ ಉದ್ದೇಶ ಏನು ಅಂದರೆ ಯಾವುದೇ ಹೋರಾಟ ಅಥವಾ ಗಲಾಟೆ ಮಾಡೋಕ್ಕೆ ಅಲ್ಲ ಯಾಕೆ ನಮ್ಮಲ್ಲಿ ಇತ್ತೀಚೆಗೆ ಮಲೆನಾಡು ಮತ್ತು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಡವ ಮತ್ತು ದಲಿತರ ಮೇಲೆ ದೌರ್ಜನ್ಯ ಆಗ್ತಾಯಿದೆ ಅವರು ಅಂಥವರಿಗೆ ಕಾನೂನು ನೆರವು ನೀಡಲು ನಾವು ಈ ಸಂಘಟನೆಯನ್ನು ಹುಟ್ಟಾಕಿದ್ದೀವಿ ಮೊದಲನೇದಾಗಿ ಯಾಕೆಂದರೆ ರೈತ ನಮ್ಮ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ರೈತರು ಜಾಗವನ್ನು ಕಬಳಿಸ್ಕೊಂಡು ಅರಣ್ಯ ಇಲಾಖೆ ಮತ್ತು ರೈತರ ಮಧ್ಯೆ ಜಟಾಪಟಿ ನಡೀತಾ ಇದೆ ಅಂಥ ಸಂದರ್ಭದಲ್ಲಿ ಆ ಬಡ ರೈತನಿಗೆ ನೆರವು ನೀಡಲು ಕಾನೂನಾತ್ಮಕವಾಗಿ ನೆರವು ನೀಡುವ ಸಹಾಯ ನೀಡಲು ನಾವೊಂದು ಈ ಒಂದು ಸಂಘ ನೆಟ್ಕೊಂಡು ಅದು ನಮ್ಮ ಜನಾಂಗದವರಿಗೆ ಬಡ ರೈತರುಗಳಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಹೋರಾಟ ಮಾಡ್ತಾಯಿದ್ದೀವಿ ಮತ್ತು ಕೆಲವೊಂದು ವಿಚಾರದಲ್ಲಿ ನಮ್ಮ ಸಣ್ಣ ಸಣ್ಣ ವ್ಯಾಜ್ಯಗಳಲ್ಲಿ ಮೇಲ್ವರ್ಗದವರು ಅಥವಾ ಇನ್ನಿತರ ಅಧಿಕಾರಿಗಳಿಂದ ದೌರ್ಜನ್ಯಕ್ಕಾದಾಗ ಅಂಥವ್ರಿಗೆ ಆಗಲಿ ಅಂತೇಳಿ ನಮ್ಮ ಸಂಘಟನೆಯಿಂದ ಅವರಿಗೆ ಈಗ ಹಲವಾರು ಆಗಾಗಲೇ ಒಂದು ನಲವತ್ತರಿಂದ ಐವತ್ತು ವಕೀಲರು ಈ ನಿ ಕಾರ್ಯನಿರ್ವೃತ್ತರಾಗಿ ಕೆಲಸ ಮಾಡ್ತಾ ಇದ್ದೀವಿ ಓಕೆ ಸರ್ ಹಾಗೆಯೇ ಒಂದು ದೊಡ್ಡ ಘಟನೆ ಅಂತಲೇ ಹೇಳ್ಬೋದು ಜಿಲ್ಲಾ ಒಕ್ಕಲಿಗರ ಸಂಘದಿಂದ ಹಾಯಿಹೊಳೆಯ ಆ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲಾಗುತ್ತೆ ಅದರಲ್ಲಿ ಸಹ ನಿಮ್ಮ ಪಾತ್ರ ಇತ್ತು ಆ ಪಾತ್ರ ಏನು ಆ ಪಾತ್ರದ ಬಗ್ಗೆ ನಮಗೆ ತಿಳಿಸ್ಕೊಡ್ಬೋದಾ ಇದು ನನಗೆ ಒಂದು ಮುಖ್ಯವಾದ ಮತ್ತು ಭಾಳ ಹೆಮ್ಮೆ ಪಡುವಂಥ ಹೋರಾಟ ಅಂತ ನಾನು ಇಚ್ಛೆ ಪಡಿಸ್ತೀನಿ ಯಾಕೆ ಅಂದರೆ ಈ ಒಂದು ಇಪ್ಪತ್ತ ಸರ್ಕಾರದಿಂದ ಕೊಟ್ಟಂಥ ಇಪ್ಪತ್ತೈದು ಎಕರೆ ಜಾಗದಲ್ಲಿ ಅನ್ಯ ಕೋಮಿನ ವ್ಯಕ್ತಿಯೊಬ್ಬ ಅತಿಕ್ರಮಣವಾಗಿ ಬಂದು ಇಪ್ಪತ್ತೈದು ಎಕರೆಗೆ ವಶಪಡಿಸ್ಕೊಂಡಿದ್ದ ಆ ಒಂದು ವಶಪಡಿಸ್ಕೊಂಡು ನಮ್ಮ ಸ್ವಾಧೀನ ಪಡೆಯಲು ಹೋದಾಗ ನಾವು ಇತರೆ ನಿರ್ದೇಶಕರೊಟ್ಟಿಗೆ ನನಗೆ ಮತ್ತು ನಮ್ಮ ಹಿರಿಯ ನಿರ್ದೇಶಕರಿಗೆ ಜೀವ ಬೆದರಿಕೆಯಾಗಿ ಕೊಲೆ ಮಾಡುವ ಪ್ರಯತ್ನವನ್ನು ಮಾಡಿದ್ದ ಅಂಥ ಸಂದರ್ಭದಲ್ಲಿ ನಾನು ಇತರೆ ನಿರ್ದೇಶಕರು ಮತ್ತು ಸಮಾಜದ ಎಲ್ಲ ಸಂಘಟನೆಗಳು ಒಟ್ಟಿ ಸೇರಿಬಿಟ್ಟು ನಮ್ಮ ಇಪ್ಪ ಸರ್ಕಾರದಿಂದ ನಮಗೆ ಕೊಟ್ಟಂಥ ಇಪ್ಪತ್ತೈದು ಎಕರೆಯನ್ನು ಪುನಃ ನಮ್ಮ ಸ್ವಾಧೀನ ಪುಡಿಯಲ್ಲಿ ನಾನು ಯಶಸ್ವಿಯಾಗಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಭಾಳ ಖುಷಿಯಾಗುತ್ತೆ ಮತ್ತು ಹೆಮ್ಮೆ ಆಗುತ್ತೆ ಓಕೆ ಹಾಗೆಯೇ ತಾವು ಸಹ ಹಿಂದೆ ಸಣ್ಣ ಮಟ್ಟದಲ್ಲಾದರೂ ಸಾಕಷ್ಟು ಚುನಾವಣೆಗಳನ್ನು ಎದುರಿಸಿದ್ದೀರಾ ಚುನಾವಣೆ ಅನುಭವ ನಿಮಗಿದೆ ಈ ಬಾರಿ ಈ ಚುನಾವಣೆ ಹೇಗಿದೆ ಅಖಾಡ ಹೇಗಿದೆ ಸ್ಪರ್ಧೆ ಹೇಗಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಸುಮಾರು ಒಂದು ಗಂಟೆಗಳ ಕಾಲ ಬೇಕಾಗ್ತದೆ ಬಟ್ ಯಾ ಏಕೆ ಅಂದರೆ ದಿನೇ ದಿನೇ ಹೋದಂಗು ಎಲ್ಲ ಥರದ ಚುನಾವಣೆಗಳು ಭಾಳ ಬಿಸಿ ಇದೆ ಅದರಲ್ಲೂ ನಮ್ಮ ಒಕ್ಕಲಿಗ ಚುನಾವಣೆ ಬಹಳ ಹೈ ಪಿಚ್ಚಲ್ಲಿ ನಡೆಯುತ್ತೆ ಇಲ್ಲಿ ಎಲ್ಲ ರೀತಿಯ ಎಲ್ಲ ವರ್ಗದ ಎಲ್ಲ ತೋಳ್ಬಲ ಮತ್ತು ಹಣಬಲದಿಂದ ಚುನಾವಣೆ ಮಾಡುವಂಥ ವ್ಯಕ್ತಿಗಳು ಸ್ಪರ್ಧಿಯಾಗಿರೋದ್ರಿಂದ ನಾವು ಈ ಚುನಾವಣೆಯಲ್ಲಿ ಭಾಳ ಹೋರಾಟ ಮುಖವಾಗಿ ಕೆಲಸ ಮಾಡಿ ಮಾಡಿಕೊಂಡು ಒಂದು ಚುನಾವಣೆ ಎದುರಿಸ್ಬೇಕಂತ ಪರಿಸ್ಥಿತಿ ಬಂದು ಹೊರ್ಗೋಗಿದೆ ಓಕೆ ಹಾಗೆಯೇ ವಿಶೇಷವಾಗಿ ಏನಪ್ಪ ಅಂದರೆ ತಮಗೆ ಆ ವಜ್ರದ ಚಿಹ್ನೆ ಸಹ ಸಿಕ್ಕಿದೆ ಏಳನೇ ಕ್ರಮ ಸಂಖ್ಯೆ ಸಹ ದೊರಕಿದೆ ಆ ಇದ್ರ ಬಗ್ಗೆ ಏನು ಹೇಳ್ತೀರಾ ಆ ಚಿಹ್ನೆ ನಿಮ್ಗೆ ಎಷ್ಟು ಸ್ಫೂರ್ತಿ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡು ಒಳ್ಳೆ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಬೆಲೆ ಬಾಳುವ ಅತಿ ಆಸೆ ಪಡುವ ಅತಿ ಖುಷಿ ಕೊಡುವ ವಸ್ತು ಅಂದರೆ ವಜ್ರ ಆ ವಜ್ರ ನನಗೆ ಒಂದು ನನ್ನ ಚುನಾವಣೆಯ ಸಂಕೇತವಾಗಿ ಸಿಕ್ಕಿರುವುದು ನನಗೆ ಒಂದು ಪುಣ್ಯ ಯಾಕೆಂದರೆ ಆ ಈ ವಜ್ರದಿಂದ ವಜ್ರದ ಹಾಗೆ ಕ ಒಂದು ಒಳ್ಳೆಯ ಶಕ್ತಿಯನ್ನು ಆ ದೇವರು ನನಗೆ ಕಾಪಾಡ್ತಾನೆ ಮತ್ತು ನಮ್ಮ ಜನಾಂಗದ ಆಗುಹೋಗಗಳು ಕಷ್ಟಗಳು ಮತ್ತು ಇತರೆ ಕೆಲಸಗಳನ್ನ ವಜ್ರದ ರೀತಿಯಾಗಿ ನಾನು ಎದೆ ಎದುರಿಸ್ತೀನಿ ಮತ್ತು ಅದೇ ರೀತಿ ಬೆಳಕು ಹಾಗೂ ಬೆಲೆಯನ್ನು ಕೊಟ್ಟುಕೊಂಡು ಕೆಲಸ ಮಾಡ್ತೀನಿ ಅಂತ ಈ ಒಂದು ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಹಾಗೆಯೇ ಆ ಕ್ರಮ ಸಂಖ್ಯೆ ಸಹ ಏಳು ಸಿಕ್ಕಿದೆ ಏಳು ಏನಾದರೂ ಲಕ್ಕಿ ನಂಬರ್ ಆಗುತ್ತಾ ನಿಮ್ಮ ನಿಮಗೆ ಈ ಲಕ್ಕಿ ಅನ್ಲಕ್ಕಿ ಅನ್ನೋದ್ರ ಬಗ್ಗೆ ನಂಬಿಕೆ ಇದೆಯಾ ಈ ನಂಬರ್ ಏಳರ ಬಗ್ಗೆ ಏನು ಹೇಳ್ತೀರಾ ಸಂಖ್ಯೆ ಏಳು ನಾನು ಯಾವುದೇ ಸಂಖ್ಯಾಶಾಸ್ತ್ರದಲ್ಲಿ ಯಾವುದೇ ನಂಬಿಕೆಯನ್ನು ಇಟ್ಕೊಂಡಿಲ್ಲ ಬಟ್ಟು ಯಾವುದೇ ಆದ ಏಳು ಬೀಳು ಏನೇ ಇರಲಿ ಅದು ನಮ್ಮ ಸಮಾಜದ ಜನರ ಕೈಯಲ್ಲಿದೆ ಒಳ್ಳೆಯ ವ್ಯಕ್ತಿ ಒಳ್ಳೆಯ ಕೆಲಸ ಮಾಡ್ದಾನೆ ಅದು ಒಳ್ಳೆಯ ಪ್ರಾಮಾಣಿಕನಿದ್ದಾನೆ ಅಂದರೆ ಈ ಏಳೆ ನನಗೆ ಅದೃಷ್ಟ ಸಂಖ್ಯೆ ಆಗೋದರಲ್ಲಿ ಎರಡು ಮಾತಿಲ್ಲ ಏಳು ಅನ್ನೋದು ನನಗೆ ಒಂದು ಬರೀ ಸಂಖ್ಯೆ ಮಾತ್ರ ಆದರೆ ಅದರ ಹಿನ್ನೆಲೆ ಅದರ ಶಾಸ್ತ್ರ ನನಗೆ ಯಾವುದೇ ರೀತಿಯ ವ್ಯ ವ್ಯತಿರಿತ ಪರಿಣಾಮ ಬೀರೋದಿಲ್ಲ ಅಂತ ಈ ಸಂದರ್ಭಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಹಾಗೆಯೇ ಆ ಸಂಘ ಅಥವಾ ಚುನಾವಣೆ ಅಂತ ಬಂದಾಗ ಬಹಳ ಕಾರ್ಯಶೀಲತೆಯಿಂದ ಇರಬೇಕಾಗುತ್ತೆ ಮನೆಯನ್ನು ಬಿಟ್ಟು ಹೊರಗಡೆ ಹೋಗಿ ಸಾಕಷ್ಟು ಕೆಲಸಗಳನ್ನು ಮಾಡಬೇಕಾಗುತ್ತೆ ಜನರಿಗಾಗಿ ದುಡಿಬೇಕಾಗತ್ತೆ ತಾವು ಸಹ ಸಾಕಷ್ಟು ವರ್ಷಗಳಿಂದ ಚುನಾವಣೆ ಆಗಿ ಸಂಘಗಳಿಗಾಗಿ ಸಾಕಷ್ಟು ಹೋರಾಟಗಳನ್ನು ಇದ್ದೀರಾ ಸಾಕಷ್ಟು ಒಂದು ಸಮಾಜವಾದಿ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಇಂಥ ಸಮಯದಲ್ಲಿ ನಿಮ್ಮ ಕುಟುಂಬಸ್ಥರು ಆ ಯಾವ ರೀತಿ ಸಹಕಾರ ಕೊಟ್ಟರು ಅಥವಾ ಕೆಲವರಿಗೆ ಕುಟುಂಬಸ್ಥರೇ ಹೇಳ್ತಾರೆ ನಿಮಗೆ ಯಾಕೆ ಹಾಕಬೇಕಿದೆಲ್ಲ ಸುಮ್ಮನೆ ಮನೆ ಕಡೆ ಕೆಲಸ ಮಾಡ್ಕೊಂಡಿರಿ ಅಂತ ಆ ಥರದ್ದು ಏನಾದರೂ ಕೇಳಬಂದು ಅಥವಾ ನಿಮ್ಮ ಕುಟುಂಬಸ್ಥರು ಸಹಕಾರ ಕೊಟ್ಟರೆ ಹೇಗೆ ಇಲ್ಲ ನನಗೆ ಮೊದಲಿಂದಲೂ ನನಗೆ ಒಳ್ಳೆಯ ಕೆಲಸಕ್ಕೆ ಯಾವುದೇ ಹೋರಾಟಕ್ಕಾಗಲಿ ಮತ್ತು ಯಾವುದೇ ಕೆಲಸಕ್ಕಾಗಲಿ ನನ್ನ ತಂದೆ ತಾಯಿ ಮತ್ತು ಕುಟುಂಬದ ವರ್ಗದವರು ಬೆನ್ನೆಲುಬಾಗಿದ್ದಾರೆ ಬಟ್ ಕಾರಣಾಂತರಗಳಿಂದ ಇತ್ತೀಚಿನ ದಿನಗಳಲ್ಲಿ ನನ್ನ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆ ಕಾಡಿತು ಆ ಒಂದು ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಎಲ್ಲೋ ಒಂದು ಮಾನಸಿಕವಾಗಿ ಜರ್ಜರಿತ ಆಗಿದ್ದೀವಿ ಬಿಟ್ಟರೆ ಹೋರಾಟದಲ್ಲಿ ಅವರ ಸಹಾಯ ಧೈರ್ಯ ಮತ್ತು ಅವರ ಆಶೀರ್ವಾದ ಸದಾ ನನ್ನ ಮೇಲೆ ಇದೆ ಮತ್ತು ಇದ್ದೇ ಇರುತ್ತೆ ಅಂತ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಹಾಗೆಯೇ ಇನ್ನೇನು ಚುನಾವಣೆ ಹತ್ತಿರ ಇದೆ ಆ ಚುನಾವಣಾ ಅಖಾಡ ರಂಗೇ ಇರ್ತಿದೆ ಕಾವೇ ಇರ್ತಿದೆ ಅಂತ ತಾವು ಸಹ ಹೇಳಿದ್ರಿ ತಮ್ಮ ಮತ ಪ್ರಚಾರದ ಕೆಲಸಗಳು ಹೇಗೆ ನಡೀತಾ ಇದೆ ಎಲ್ಲೆಲ್ಲಿ ಪ್ರಚಾರವನ್ನು ಮಾಡಿದ್ದೀರಾ ಇನ್ನೆಲ್ಲೆಲ್ಲಿ ಬಾಕಿ ಇದೆ ಅದರ ಬಗ್ಗೆ ತಿಳಿಸ್ಕೊಡಿ ನಾನು ಈಗಾಗಲೇ ಜಿಲ್ಲಾ ಒಕ್ಲ ಒಕ್ಕಲಿ ಸಂಘದಲ್ಲಿ ನಿರ್ದೇಶನಾಗಿದ್ದಾಗಲೇ ನಮ್ಮ ಹಿರಿಯರ ಅನುಮತಿ ಮತ್ತು ಆಶೀರ್ವಾದದೊಂದಿಗೆ ಸುಮಾರು ಐದು ವರ್ಷಗಳ ಹಿಂದಿನಿಂದಲೇ ನಾನು ನನ್ನ ಚುನಾವಣಾ ಕಾರ್ಯತಂತ್ರ ಮತ್ತು ಪ್ರಚಾರವನ್ನು ಆರಂಭಿಸಿದ್ದೆ ಚುನಾವಣಾ ಪ್ರಚಾರ ಅಂತೇಳಿದ್ರೆ ಯಾವುದೇ ರೀತಿಯ ಬಡ್ಡು ಆಶ್ವಾಸನೆಗಲ್ಲ ನನಗೆ ಯಾವುದೇ ಒಬ್ಬ ಸಂಘಟನೆ ಅಥವಾ ಒಂದು ಹೋರಾಟ ಮಾಡಬೇಕು ಅಂದರೆ ಜನಾಂಗೀಯವಾಗಿ ಮತ್ತು ಪ್ರಾದೇಶಿಕವಾಗಿ ಆ ಜಾಗದ ಅರಿವು ಮತ್ತು ನೆರವು ಇರಬೇಕಾಗ್ತದೆ ಹಾಗಾಗಿ ನಾನು ಕಳೆದ ಐದು ವರ್ಷಗಳ ಹಿಂದಿನಿಂದಲೇ ನಾನು ಚುನಾವಣೆ ಸಿದ್ಧತೆ ಮಾಡಿಕೊಂಡಿದ್ದೆ ಈಗ ಚುನಾವಣೆ ಬಂದಿದೆ ಅದರ ಹೋರಾಟವನ್ನು ಮುಂದೆ ಎದೆಗುಂದದೆ ಮುಂದೆ ಮಾಡ್ತೀನಿ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ಚುನಾವಣೆಗೆ ಸಾಕಷ್ಟು ಗುಂಪುಗಳಾಗಿ ಮತ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ತಾವೇನಾದರೂ ಯಾವುದಾದ್ರೂ ಗುಂಪಿನೊಂದಿಗೆ ಕಂಬೈನಾಗಿ ಪ್ರಚಾರವನ್ನು ನಡೆಸ್ತಾ ಇದ್ದೀರಾ ಅಥವಾ ಏಕಾಂಗಿಯಾಗಿ ಮತ ಪ್ರಚಾರ ನಡೆಸ್ತಾ ಇದ್ದೀರಾ ಇದ್ರ ಬಗ್ಗೆ ಹೇಳಿ ನೋಡಿ ಒಂದು ಇದು ಒಕ್ಕಲಿಗ ಸಂಘ ಅಂದರೆ ನಮ್ಮೆಲ್ಲರ ಸಂಘ ಇಲ್ಲಿ ಯಾವುದೇ ರೀತಿಯ ಗುಂಪಾಗಲಿ ಪಕ್ಷಗಳಾಗಲಿ ಸಿದ್ಧಾಂತಗಳಿಲ್ಲ ಇಲ್ಲಿ ನಮಗೆ ಬೇಕಾಗಿರೋದು ಏಕತೆ ಮತ್ತು ನಮ್ಮ ಸಮಾಜದ ಒಂದು ಬಲವರ್ಧನೆ ಮಾಡುವ ಉದ್ದೇಶದಿಂದ ಸಂಘಟನೆಯನ್ನು ಮಾಡ್ತಾ ಇರೋದ್ರಿಂದ ಹಿರಿಯರ ಆಶೀರ್ವಾದ ಹೊರತುಪಡಿಸಿ ನಮಗೆ ಸಂಘ ಯಾವುದೇ ಗುಂಪಿನ ಅವಶ್ಯಕತೆ ಇಲ್ಲ ಅಂತ ನಾನು ಈ ಸನ್ನಿವೇಶದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ ಏಕಾಂಗಿಯಾಗಿ ಹೋರಾಟ ಮಾಡಲು ನಮಗೆ ಏಕಾಂಗಿಯಾದ ಹೋರಾಟ ಮಾಡ್ತಾ ಇದ್ದೀನಿ ನಾನು ಓಕೆ ಹಾಗೆಯೇ ಆ ಕೆಲವು ಅಭ್ಯರ್ಥಿಗಳು ರಾಷ್ಟ್ರೀಯ ಪಕ್ಷದ ನಾಯಕರೊಂದಿಗೆ ಗುರುತಿಸ್ಕೊಂಡು ಮತಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನು ಕೇಳ್ಪಟ್ವಿ ನೀವು ಆ ಥರ ನೀವು ಆ ಥರ ಯಾವುದಾದ್ರೂ ವ್ಯಕ್ತಿಗಳೊಂದಿಗೆ ಗುರುತಿಸ್ಕೊಂಡು ಮತಪ್ರಚಾರ ಮಾಡಿದ್ದೀರಾ ಇದೊಂದು ವಿಷಾದನೀಯ ಯಾಕೆಂದರೆ ಒಂದು ಜನಾಂಗದಲ್ಲಿ ಎಲ್ಲ ವರ್ಗದಲ್ಲಿ ಎಲ್ಲ ಪಕ್ಷದ ಸಿದ್ಧಾಂತ ಒಪ್ಪುವಂಥ ಜನಗಳಿರ್ತಾರೆ ಈಗ ಒಂದು ರಾಷ್ಟ್ರೀಯ ಪಕ್ಷ ಪಕ್ಷವಾಗಿರ್ಬೋದು ಪ್ರಾದೇಶಿಕ ಪಕ್ಷ ಪಕ್ಷವಾಗಿರ್ಬೋದು ಆದರೆ ಜನಾಂಗ ಅಂತ ಬಂದಾಗ ನಾವು ಸಿದ್ಧಾಂತಕವನ್ನು ಸಿದ್ಧಾಂತವನ್ನು ಹೊರತುಪಡಿಸಿ ಮಾಡಿದರೆ ಮಾತ್ರ ಸಂಘಟನೆ ಅಂತಾರೆ ಯಾವುದಾದರೂ ಪಕ್ಷದ ಸಂಘ ಮುಖಂಡರ ಒಟ್ಟಿಗೆ ಹೋಗುವಾಗ ಮತ್ತೊಂದು ಪಕ್ಷದ ಅಥವಾ ಇನ್ನೊಬ್ಬ ಬಡ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗುತ್ತೆ ಅನ್ನುವ ನನ್ನ ಅನಿಸಿಕೆ ಹಾಗಾಗಿ ನಾನು ದಯಮಾಡಿ ಎಲ್ಲ ಅಭ್ಯರ್ಥಿಗಳಲ್ಲಿ ಕೇಳುವುದೇನೆಂದರೆ ಪಕ್ಷದ ಸಿದ್ಧಾಂತ ಅಥವಾ ಇನ್ಯಾವುದೇ ಮುಖಾಂತರವನ್ನು ಪಕ್ಷವನ್ನು ಜನಗಳಿಗೆ ಆಮಿಷ ಒಡ್ಡದೆ ಪ್ರಭಾವ ಬೀರದೆ ಪಾರದರ್ಶಕವಾಗಿ ಒಂದು ಹೋರಾಟ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ತೀನಿ ಓಕೆ ಹಾಗೆಯೇ ಇನ್ನೇನು ಚುನಾವಣೆ ಹತ್ತಿರದಲ್ಲಿ ಸಮೀಪಿಸ್ತಾ ಇದೆ ನಿಮ್ಮ ನೆಚ್ಚಿನ ಮತದಾರರಿಗೆ ನಿಮಗೆ ಸಹಕಾರ ಕೊಡುವಂತೆ ಯಾವ ರೀತಿ ಕೇಳ್ಕೊಳ್ತೀರಾ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಇಷ್ಟೇ ಹಣ ಹೆಂಡ ಮತ್ತು ಇತರೆ ವಸ್ತುಗಳಿಗೆ ಮಾರು ಹೋಗದೆ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಯಾಕೆ ಅಂದರೆ ನಮ್ಮ ಪೂಜಾ ಭಾವನೆ ಅದರ ಧರ್ಮಸ್ಥಳ ವೀರೇಂದಗಡರು ಒಂದು ಕಳೆದ ಬಾರಿ ಒಂದು ಐದಾರು ವರ್ಷ ಹೇಳಿದ ಮಾತು ಚುನಾವಣೆ ಸಂದರ್ಭದಲ್ಲಿ ಕೊಡುವ ಹಣ ಹೆಂಡವನ್ನು ಸ್ವಂತಕ್ಕೆ ಬಳಿ ಬಳಸ್ಕೊಂಡು ದುರುಪಯೋಗ ಮಾಡ್ಕೊಂಡು ಮಾಡಿಕೊಳ್ಳದೆ ಒಳ್ಳೆ ವ್ಯಕ್ತಿನ ಅರ್ಸ್ಕೊಳ್ಳಿ ಅಂತ ಯಾಕೆ ಅಂತೇಳಿದ್ರೆ ಉದಾಹರಣೆಗೆ ನಾವು ಒಂದು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದರೆ ಕನಿಷ್ಠ ನೂರು ರೂಪಾಯಿ ಹುಂಡಿಗೆ ಹಾಕ್ತೀವಿ ನಾವು ಸಾಧಾರಣ ಆದರೆ ಐದು ಜನ ಹೋಗಿರ್ತೀವಿ ಅಯ್ಯ ಅಲ್ಲೇ ಊಟ ಮಾಡಿ ಬರ್ತೀವಿ ಇನ್ನೂರೈವ್ ಐವತ್ತು ರೂಪಾಯಿ ಕನಿಷ್ಠ ಊಟದ ಬೆಲೆ ಅಂತ ತಿಳ್ಕೊಂಡ್ರೆ ಇನ್ನೂರೈವತ್ತು ರೂಪಾಯಿ ಬಿಲ್ ಮಾಡಿ ಬರ್ತೀವಿ ನೂರೈವತ್ತು ರೂಪಾಯಿ ದೇವ್ರ ಹುಂಡಿಗೆ ಸಾಲ ಮಾಡಿ ಬರ್ತೀವಿ ಆದರೆ ಯಾವುದೋ ಒಬ್ಬ ದರಡೇಕಾರ ಅಥವಾ ಯಾವ ಭ್ರಷ್ಟ ರಾಜಕಾರಣಿ ಯಾರೇ ಕೋಟಿಗಟ್ಟಲೆ ನ ದಾನವನ್ನು ಚಿನ್ನಾಭರಣವಾಗಿ ಕೊಡ್ತಾರೆ ಅಂಥ ವ್ಯಕ್ತಿಗಳಿಗೆ ದೇವರು ಯಾವತ್ತೂ ಅವರಿಗೆ ಮಾಫಿ ಸಾಕ್ಷಿ ಮಾಡಲಿಲ್ಲ ಬಟ್ ಆದರೆ ನಾವು ಯಾಕೆ ಆ ಕೊಡೋ ಒಂದು ಊಟ ಅಥವಾ ಕೊಡುವ ಸಣ್ಣ ಹಣಕ್ಕೆ ಮಾರು ಹೋಗಿಬಿಟ್ಟು ನಮ್ಮನ್ನು ಮಾರ್ಕೋಬೇಕು ನಾನು ಕೇಳ್ಕೊಳೋದು ಒಂದೇ ಮತದಾರರೇ ಸಂಘ ಅಥವಾ ಸಂಘಟನೆ ಬಲಿಷ್ಠ ಆಗಬೇಕು ಅಂದರೆ ಒಳ್ಳೆಯ ಪ್ರಾಮಾಣಿಕ ಸಜ್ಜನ ವ್ಯಕ್ತಿಯನ್ನು ವಿದ್ಯಾವಂತರ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಯಾರೇ ಆಗಿರಲಿ ನನಗಿಂತ ಇನ್ನೊಬ್ಬ ವ್ಯಕ್ತಿಯ ಉತ್ತಮನಾಗಿದ್ದರೆ ಅವನಿಗೆ ಆಯ್ಕೆ ಮಾಡಿ ಭ್ರಷ್ಟ್ರನ್ನ ಹಣ ಬೇರೆ ರೀತಿಯಲ್ಲಿ ಜ ದಾರಿತಸೋ ವ್ಯಕ್ತಿಗಳನ್ನ ಕಡೆಗೆಣಿಸಿ ಸಂಘಟನೆ ಮತ್ತು ಜನಾಂಗದ ಉಳಿಸಿ ಅಂತ ನಾನು ಈ ಸಂದರ್ಭ ತಮಗೆಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ ಓಕೆ ಹಾಗೆಯೇ ಆ ಚುನಾವಣೆ ಅಂದಾಕ್ಷಣ ತಮ್ಮ ಒಬ್ಬರಿಂದ ಎಲ್ಲ ಕಾರ್ಯಗಳು ಸಾಧ್ಯವಾಗೋದಿಲ್ಲ ತಮಗೆ ಸಾಕಷ್ಟು ಜನರ ಸಹಕಾರ ಬೇಕಾಗುತ್ತೆ ಪ್ರಚಾರದ ವೇಳೆ ಆಗಿರ್ಬೋದು ಚುನಾವಣೆ ಸಮಯದಲ್ಲಿ ಆ ಸಾಕಷ್ಟು ಜನ ತಮಗೆ ಬೆನ್ನೆಲುಬಾಗಿ ಸಹ ನಿಂತಿದ್ದಾರೆ ನಮ್ಮ ಕಾರ್ಯಕ್ರಮದ ಮೂಲಕ ಅವ್ರು ಯಾರಿಗಾದರೂ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀರಾ ನಿಜವಾಗ್ಲೂ ಇದೊಂದು ದೊಡ್ಡ ಚುನಾವಣೆ ಸಮರ ಏಕಾಂಗಿಯಾಗಿ ಮಾಡಲು ಅಸಾಧ್ಯ ಇದು ಇದರಲ್ಲಿ ನೂರಾರು ಅಭಿಮಾನಿಗಳು ಕಾರ್ಯಕರ್ತರುಗಳು ಹಿತೇಶಿಗಳ ಸಹಕಾರ ನನಗೆ ಪರದೆ ಹಿಂದೆಯಿಂದ ಬಹಳ ಜನ ನನಗೆ ಸಹಕಾರ ಕೊಡ್ತಿದ್ದಾರೆ ಆ ಸಹಕಾರ ನಾನು ಎಂದೆಂದೂ ಮರೆಯೋದಿಲ್ಲ ಚಿರುಣಿಯಾಗಿರ್ತೀನಿ ನಿಮ್ಮ ಒಂದು ಈ ಸಹಕಾರ ನನ್ನ ಮೇಲೆ ಸದಾ ಇರಲಿ ನೀವಿಟ್ಟ ನನ್ನ ಮೇಲಿಟ್ಟ ನಂಬಿಕೆ ಮತ್ತು ವಿಶ್ವಾಸವನ್ನು ನಾನು ಅದನ್ನು ಕಾಪಾಡಿಕೊಂಡು ಸಮಾಜದ ಶೇಯ ಅಭಿವೃದ್ಧಿಗೆ ನಾನು ಕೆಲಸ ಮಾಡೋಕ್ಕೆ ನಾನು ನನ್ನ ಜೀವನವನ್ನು ಮುಡುಪಾಗಿಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಓಕೆ ನೋಡಿದ್ರಲ್ಲ ವೀಕ್ಷಕರೆ ಇಷ್ಟೊತ್ತು ರಾಜ್ಯ ಒಕ್ಕಲಿಗ ಸಂಘದ ಶಿವಮೊಗ್ಗ ಉತ್ತರ ಕನ್ನಡ ಜಿಲ್ಲಾ ಪ್ರತಿನಿಧಿ ಸ್ಥಾನದ ಅಭ್ಯರ್ಥಿಯಾಗಿರುವ ಕೆ ಎಸ್ ರವಿಕುಮಾರ್ ಅವರ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ ಪ್ರಣಾಳಿಕೆಯ ಬಗ್ಗೆ ಚುನಾವಣೆಯ ನಂತರದಲ್ಲಿ ಯಾವ್ಯಾವ ಕಾರ್ಯಯೋಜನೆಗಳನ್ನು ತಂದರೆ ಜನಾಂಗಕ್ಕೆ ಸಹಕಾರಿಯಾಗುತ್ತೆ ಅನ್ನೋದನ್ನ ಆ ಕೆ ಎಸ್ ರವಿಕುಮಾರ್ ಅವರು ನಮಗೆ ಸುದೀರ್ಘವಾಗಿ ತಿಳಿಸ್ಕೊಟ್ರು ಕಾರ್ಯಕ್ರಮಕ್ಕೆ ಆಗಮಿಸಿ ಆ ಚುನಾವಣೆಯ ಬಗ್ಗೆ ಸ್ಪರ್ಧೆಯ ಬಗ್ಗೆ ಪ್ರಣಾಳಿಕೆಯ ಬಗ್ಗೆ ಹಾಗೆ ರಾಜ್ಯ ಒಕ್ಕಲಿಗರ ಸಂಘದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಡೋದಕ್ಕೆ ಆ ಕೆ ಎಸ್ ರವಿಕುಮಾರ್ ಅವರಿಗೆ ಕಾರ್ಯಕ್ರಮದ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀನಿ ಧನ್ಯವಾದಗಳು ಸರ್ ಈ ಒಂದು ಸಂದರ್ಭದಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ಟು ಮಾತನಾಡಲು ಮತ್ತು ನನ್ನ ಅಭಿಪ್ರಾಯವನ್ನು ಸೂಚಿಸಲು ಮತ್ತು ಹೇಳಲು ಅವಕಾಶ ಕೊಟ್ಟ ಟಿ ವಿ ಭಾರತ ಭಾರತೀಯ ಎಲ್ಲ ವ್ಯ ವ್ಯವಸ್ಥಾಪಕರು ಮತ್ತು ನೌಕರವರ್ದವರಿಗೆ ನನ್ನ ಒಂದು ಅಭಿನಂದನೆ ತಿಳಿಸ್ತಾ ಮತ್ತು ಇದೇ ಬರುವ ಡಿಸೆಂಬರ್ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಭಾನುವಾರಕ್ಕೆ ಬರುವ ಜ ರಾಜ್ಯ ಒಕ್ಕಲ ಚುನಾವಣೆಯಲ್ಲಿ ಸ್ಪರ್ಧಿಯಾಗಿದ್ದು ನನ್ನ ಕ್ರಮ ಸಂಖ್ಯೆ ಏಳು ಮತ್ತು ವಜ್ರ ವಜ್ರದ ಗುರುತಿಗೆ ನಿಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ಸಮಾಜದ ಒಕ್ಕಲಿಗ ಸಮಾಜದ ಶ್ರೇಯಾಭಿವೃದ್ಧಿಗೆ ಕೆಲಸ ಮಾಡಲು ಅನುಕೂಲ ಮಾಡಿಕೊಡಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸುದ್ದಿವಾಹಿನಿ ಮೂಲಕ ನಿಮಗೆ ನಾನು ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರ ಹಾಗೆಯೇ ಆ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಕೂಡ ಆಗಿದೆ ವೀಕ್ಷಕರೇ ಯಾರ್ಯಾರು ನಮ್ಮ ಕಾರ್ಯಕ್ರಮವನ್ನು ಯೂಟ್ಯೂಬ್ನಲ್ಲಿ ವೀಕ್ಷಣೆ ಮಾಡ್ತಾ ಇದ್ದರೋ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ವ್ಯಕ್ತಿಯೊಂದಿಗೆ ಹೊಸ ವಿಚಾರಧಾರೆಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಮಾಹಿತಿ ಮನರಂಜನೆಗಾಗಿ ನೋಡ್ತಾ ಇರಿ ಟಿ ವಿ ಭಾರತ್ ನಮಸ್ಕಾರ